ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ಕುಪ್ಪ ಮಂಜುನಾಥ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಹೌದು, ಕ್ಯಾರ್ಪುರದ ಮೋದಿಪುರ ಕ್ಷೇತ್ರದ ವರ್ತೂರಿನ ಶ್ರೀ ಕಾಶಿ ವಿಶಾಲಾಕ್ಷ ಸಮೇತ ಕಾಶಿ ವಿಶ್ವೇಶ್ವರ ಸ್ವಾಮಿ ಸೇರಿದಂತೆ ಗ್ರಾಮದ ದೇವಸ್ಥಾನಗಳಲ್ಲಿ ವಿಶೇಷ ಪೂಜನ ಸಲ್ಲಿಸಿ ತಮ್ಮ ಅಪಾರ ಸಂಖ್ಯೆಯ ಬೆಂಬಲಿಗರು ಹಾಗೂ ಕಾರ್ಯಕರ್ತರೊಂದಿಗೆ ಬಿಬಿಎಂಪಿ ಮುಖ್ಯ ಕಚೇರಿಗೆ ಆಗಮಿಸಿ ತಮ್ಮ ಉಮೇದುವಾರಿಕೆಯನ್ನ ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಿದರು. ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 3 ಬಾರಿಯಿಂದ ಯಾವುದೇ ರೀತಿಯ ಅಭಿವೃದ್ಧಿಯಾಗಿಲ್ಲ. ಅಭಿವೃದ್ಧಿಗಾಗಿ ಈ ಬಾರಿ ಸ್ವಾಭಿಮಾನಿ ಬಣದ ಅಭ್ಯರ್ಥಿಯಾದ ನನ್ನನ್ನ ಜನತೆ ಆಶೀರ್ವಾದ ಮಾಡಲಿದ್ದಾರೆ ಎಂದು ಪಕ್ಷೇತರ ಅಭ್ಯರ್ಥಿ ಕುಪ್ಪಿ ಮಂಜುನಾಥ್ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವೈನಕುಲ ಕ್ಷತ್ರಿಯಗಳ ಸಮಾಜ ಮುಖಂಡರಾದ ನಿವೃತ್ತ ಎಸ್ಸಿಪಿ ಸುಬ್ಬಣ್ಣ, ಎಂ ವೇಣುಗೋಪಾಲ್, ಜಯರಾಜ್, ರವಿಶಂಕರ್, ಮೊಹಮ್ಮದ್ ಫೀರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು. NK24 ನ್ಯೂಸ್ ಬ್ಯೂರೋ, ಕೇರ್ಪುರ, ಬೆಂಗಳೂರು. ಹೃದಯಪೂರ್ವಕ ನಮನಗಳು. ಏನು ಈ ದಿನ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸ್ವಾಭಿಮಾನಿ ಪಕ್ಷೇತರ ಅಭ್ಯರ್ಥಿಯಾಗಿ ಈ ದಿನ ನಾಮಪತ್ರ ಸಲ್ಲಿಸಲು ನಾನು ವರ್ತೂರು ಶ್ರೀ ನಮ್ಮ ಮನೆ ದೇವರು ಮುನೇಶ್ವರ ಸ್ವಾಮಿ ಮತ್ತು ನಮ್ಮ ಕುಲದೇವರು ದ್ರೌಪದಮ್ಮ ಸ್ವಾಮಿ ಹಾಗೂ ಮಾರಿಯಮ್ಮ ಸ್ವಾಮಿ ದೇವರಿಗೆ ನಮಸ್ಕಾರ ಮಾಡಿ ನನ್ನ ಆರಾಧ್ಯ ದೇವ ಶ್ರೀ ಕಾಶಿ ವಿಶಾಲಾಕ್ಷಿ ಸಮೇತ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೂ ಶ್ರೀ ಭೂನೀಲಾದೇವಿ ಶ್ರೀ ಚನ್ನರಾಯಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ನಮ್ಮೆಲ್ಲ ಗ್ರಾಮ ದೇವತೆಗಳಿಗೆ ಎಲ್ಲ ಪೂಜೆಯನ್ನು ಸಲ್ಲಿಸಿ ಈ ದಿನ 106 ಸಂಖ್ಯೆಯಲ್ಲಿ ಎಲ್ಲ ನನ್ನ ಮತ ಬಾಂಧವರು, ನನ್ನ ಹಿರಿಯರು, ನನ್ನ ಗ್ರಾಮದ ವರ್ತೂರು ಗ್ರಾಮದ ಹಿರಿಯರು, ಸುತ್ತಮುತ್ತಲು ಗ್ರಾಮದ ಹಿರಿಯರು, ಎಲ್ಲ ಕ್ಷೇತ್ರದ ಜನರ ಆಶೀರ್ವಾದದಿಂದ ಇಲ್ಲಿಂದ ತೆರಳಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಖ್ಯ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಲು ಹೊರಟಿದ್ದೇವೆ. ಇನ್ನು ಎಲ್ಲ ಆಯಾ ಗ್ರಾಮಗಳಿಂದ ಅನೇಕ ನೂರಾರು ಮತ ಬಾಂಧವರು, ಪ್ರೋತ್ಸಾಹ ನೀಡುವಂಥವರು, ಹಿರಿಯರು ಎಲ್ಲರೂ ಆಶೀರ್ವಾದ ಮಾಡೋದಕ್ಕೆ ಬರ್ತಾಯಿದ್ದಾರೆ. ಅವರೆಲ್ಲರೂ ಕಾರ್ಪೊರೇಷನ್ ಅಲ್ಲಲ್ಲೇ ಜಾಯ್ನ್ ಆಗ್ತಾರೆ. ಎಲ್ಲ ಕ್ಷೇತ್ರದಿಂದ 8 ಕ್ಷೇತ್ರಗಳು ಸೇರೋದ್ರಿಂದ ಆಯಾ ಕ್ಷೇತ್ರಗಳಲ್ಲಿ ಅಲ್ಲಲ್ಲಿ ಜಾಯ್ನ್ ಆಗಿ ಎಲ್ಲ ಕಾರ್ಪೊರೇಷನ್ಗೆ ಬರ್ತಾರೆ. ಅಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಿದೆ. ನನ್ನ ಉದ್ದೇಶ ಒಂದೇ, ಜನಗಳಿಗೋಸ್ಕರ, ಜನರಿಗಾಗಿ ನಾನು ದುಡಿಬೇಕು ಅಂತೇಳಿ, ಒಳ್ಳೆಯ ಸೇವಾ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಒಂದು ಮನೋಇಚ್ಛೆ ಇಟ್ಟುಕೊಂಡು ಈ ದಿನ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ, ಪಕ್ಷೇತರ ಅಭ್ಯರ್ಥಿಯಾಗಿ, ಸ್ವಾಭಿಮಾನದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಎಲ್ಲರ ಆಶೀರ್ವಾದ ಪಡೆದು, ದೇವರ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ ಹಾಗೂ ಮತ ಬಾಂಧವರು, ಹಿರಿಯರು ಎಲ್ಲರ ಆಶೀರ್ವಾದ ಪಡೆದು ಈ ದಿನ ನಾಮಪತ್ರ ಸಲ್ಲಿಸುತ್ತೇನೆ. ಎಲ್ಲ ಮತ ಬಾಂಧವರು, ನಾನು ಒಂದು ಯುವಕನನ್ನು ಆಯ್ಕೆ ಮಾಡಿ ಈ ಕ್ಷೇತ್ರದ 8 ಕ್ಷೇತ್ರಗಳಲ್ಲಿ ಬರ್ತಕ್ಕಂಥ ಎಲ್ಲ ಮತ ಬಾಂಧವರು ಆಯ್ಕೆ ಮಾಡಿದ್ರೆ ಅಭಿವೃದ್ಧಿ ಕೆಲಸಗಳು ಮಾಡೋದ್ರಲ್ಲಿ ಅನೇಕ ಯೋಜನೆಗಳನ್ನು ನಾನು ಇಟ್ಕೊಂಡಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಮತ ನೀಡಿ ನನ್ನ ಜಯಶೀಲರನ್ನಾಗಿ ಮಾಡಿದ್ರೆ ನಾನು ಏನು ನಿಮ್ಮ ಕ್ಷೇತ್ರಗಳಲ್ಲಿ, ನಿಮ್ಮ ಗ್ರಾಮಗಳಲ್ಲಿ ಸೇವೆ ಕಾರ್ಯಕ್ರಮ ಮಾಡಬೇಕೋ ಅದ್ರ ಖಂಡಿತ ನಾನು ಮಾಡ್ತೀನಿ. 24x7 365 ದಿನವೂ ನಿಮ್ಮ ಸೇವೆಯಲ್ಲಿ ನಾನು ಯಾವಾಗಲೂ ಇರ್ತೀನಿ. 5 ವರ್ಷಕ್ಕೆ ಒಂದು ಸರಿ ಕಾಣಿಸ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು. ನೀವು ಕರೆದ ತಕ್ಷಣ ಬಂದು ನಿಮ್ಮ ಸೇವೆ ಮಾಡೋವಂಥ ವ್ಯಕ್ತಿ. ನಾನು ಯಾವುದೇ ಒಂದು ಆಸೆ ಇಟ್ಕೊಂಡು ಬರಲಿಲ್ಲ. ಈ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು, ಈ ಕ್ಷೇತ್ರದಲ್ಲಿ ಏನೇನು ಸವಲತ್ತುಗಳು ಬೇಕೋ ಅದನ್ನೆಲ್ಲ ನಾನು ಮಾಡೋದಕ್ಕೆ ಒಂದು ಮನಸ್ಸಿಟ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ದಯವಿಟ್ಟು ತಾವೆಲ್ಲರೂ ಮತ ಬಾಂಧವರು, ಏನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಶಿವಾಜಿನಗರ, ಚಾಮರಾಜಪೇಟೆ, ಗಾಂಧಿನಗರ, ಸರ್ವಜ್ಞನಗರ, ಸಿ ವಿ ರಾಮನಗರ, ಶಾಂತಿನಗರ, ರಾಜಾಜಿನಗರ, ಮಾದೇಪುರ ಕ್ಷೇತ್ರದ ಎಲ್ಲ ಜನತೆಗಳು, ಮತ ಬಾಂಧವರು, ಎಲ್ಲ ಹಿರಿಯರು, ಗುರು ಹಿರಿಯರು, ಎಲ್ಲ ಸ್ನೇಹಿತರು, ಎಲ್ಲ ಕುಲ ಬಾಂಧವರು ಎಲ್ಲರೂ ಆಶೀರ್ವಾದ ಮಾಡಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ದಯವಿಟ್ಟು ತಾವೆಲ್ಲ, ನನ್ನ ಚಿಹ್ನೆ 8 ತಾರೀಕು ಬರುತ್ತೆ, ಬಂದಮೇಲೆ ಕರಪತ್ರದಲ್ಲಿ ಚಿಹ್ನೆಯ ಗುರುತಿರುತ್ತೆ. ಎಲ್ಲ ಮತ ಬಾಂಧವರು ದಯವಿಟ್ಟು ನನಗೆ ಮತವನ್ನು ನೀಡಿ ನಿಮ್ಮ ಸೇವೆ ಮಾಡೋ ಭಾಗ್ಯ ಕಲ್ಪಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ.